ಹಾಯ್ 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 ಹೇ ಮ್ಯಾನ್, ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಆರಿಸ್ತಾ ಇದೀನಿ. ಆರಿಸ್ಬಿಟ್ಟು ನನ್ಗೊಂದು ಸಿಪ್ ಕೊಡು. ಮಗಯ್ಯೋ, ನಾನೇ ಬಿಟ್ಟು ಕುಡಿತಾ ಇದ್ದೀನಿ, ಇವನ್ ಬೇರೆ ಬಂದ್ಬಿಟ್ಟ. ಲೇ ಜಾಸ್ತಿ ಬಗ್ ನೋಡ್ಬೇಡ, ಒಳಗ್ ಬಿದ್ದು ಸತ್ತೋಗ್ಬಿಟ್ಯಾ. ಏ ಕಾಂತಿ ಪಿಂಜಿ ಓನರ್, ಒನ್ ಪ್ಯಾಕೆಟ್ ಸಿಗರೇಟ್ ಪ್ಲೀಸ್. ಸಿಗರೇಟಾ? ಮೊದಲು ಹಳೆ ಬಾಕಿ ಕೊಡು. ಹಳೆ ಬಾಕಿ 89 ರೂಪಾಯಿ 50 ಪೈಸಾ ಕೊಟ್ರೇನೆ ಮತ್ತೆ ಸಾಲ ಕೊಡೋದು. ಏನು ಬಾಕಿ ಕೊಡು ಒಂದೇ? ಇವ್ರ ಇನ್ಸಲ್ಟಿಂಗ್ ಮೀ. ಇನ್ಸಲ್ಟ್ ಇಲ್ಲ, ಕನ್ಸಲ್ಟ್ ಇಲ್ಲ, ಮೊದಲು ಹಳೆ ಬಾಕಿ ಬಿಸಾಕು. ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಏನ ಬಾಕಿ ಕೇಳಿದ್ರೆ ಆಕ್ಷನ್ ಮಾಡ್ತಾ ಇದ್ಯಾ? ಆಕ್ಷನ್? ₹500 ನೋಡೇ ಇಲ್ಲಲ್ಲ. ತಗೋ, ನಿನ್ ಲೆಕ್ಕ ಚುಟ್ಟ ಮಾಡ್ಕೋ, ಮಿಕ್ಕಿದ್ ನೀನೇ ಇಟ್ಕೋ. ಅಣ್ಣ ಏನ್ ಕೇಳಿದ್ರೆ ಎಲ್ಲ ಕೊಡೋ. ₹500 ನಿನ್ನ ಹತ್ರ ಹ್ಯಾಕ್ ಬಂತು? ನಾನೀಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಬ್ಯಾಗು? ಅದು ಒಬ್ಬ ಮೆಡಿಕಲ್ ರಪ್ಪ, ಇದನ್ನ ನೋಡ್ಕೋ ಅಂತ ಬಾತ್ರೂಮ್ಗೆ ಅನ್ಲೋಡಿಂಗ್ ಹೋಗಿದ್ದ. ಈಚೆ ಬಂದ್ ನೋಡ್ತಾನೆ, ಬ್ಯಾಗೆ ಕಾಣ್ತಾ ಇಲ್ಲ. ಏನಾಯ್ತು? ನಾನು ಚೂಟು ಪತ್ತಡ್ ಮಾಡ್ಕೊಂಡ್ ಬಂದ್ಬಿಟ್ನಲ್ಲ. ಚೂಟು ಪತ್ತರ ಅಂದ್ರೆ ಅಭ್ಯಾಸ ಮಾಡ್ಬಿಟ್ಟೆ. ಬರ ಬಂದವರೇ, ಬನ್ನಿ ಬನ್ನಿ ಬನ್ನಿ, ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್. ಯಾಕಪ್ಪ, ಏನಪ್ಪ ಆಗ್ಬೇಕಾಗಿತ್ತು? ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್. ನೀವು ನಮ್ಮ ಮನೆ ದೇವರಿದ್ದಾರೆ ಸರ್. ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಮಾಡಕ್ ಬಂದೇನಪ್ಪ? ಇಲ್ಲ ಸರ್, ನನ್ಗೆ ಔಷಧಿ ಬೇಕಾಗಿತ್ತು ಸರ್. ಮೆಡಿಕಲ್ ಶಾಪಿಗೆ ಹೋಗು. ಅವ್ರು ದುಡ್ಡು ಕೇಳ್ತಾರೆ ಸರ್. ಡಾಕ್ಟರ್ ಹತ್ರ ಹೋಗು. ಅವ್ರು ಫೀಸ್ ಕೇಳ್ತಾರೆ ಸರ್. ಅದಕ್ಕೆ ನನ್ನ ಅಂಗಡಿ ಬೇಕಾಗಿತ್ತು. ಅವನು ನನ್ನ ಪೇಷಂಟ್. ಕೈಗೆ ತೋರ್ಸ್ ಮಾತಾಡ್ರೆ ನಿನ್ನನ್ನು ₹500 ಕೊಟ್ಟಿದ್ದೀನಿ. ಬೇಕಾದ್ರೆ ಕಾಲ ತೋರ್ಸು. ಡರ್ಟಿ ಪೀಪಲ್, ವಾಟೆ ಕಿಚ್ಚು ವಾಟೆ ಕಿಚ್ಚು. ನೀನು ಒಂದ್ ಕೆಲಸ ಮಾಡಪ್ಪ, 6 ಗಂಟೆ ಮೇಲೆ ಪಾರ್ಕಿಗೆ ಬಂದ್ಬಿಡು. ನಿನ್ನ ಬಾಡಿನ ಟೋಟಲ್ ಚೆಕ್ ಮಾಡಿ ಔಷಧಿ ಕೊಟ್ಟು ಬಿಡ್ತೀನಿ. ಸಾರಿ ಸರ್, ನನಗ್ ಪಾರ್ಕಿಗೆ ಬರಕ್ಕಾಗಲ್ಲ ಸರ್. ಯಾಕಪ್ಪ? ನನಗೆ 5 ಗಂಟೆ ಮೇಲೆ 2 ಕಣ್ಣು ಕಾಣಲ್ಲ ಸರ್. ಅಯ್ಯಯ್ಯೋ, ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ. ಬಾಪ ಕೂತ್ಕೊಳ್ಳಪ್ಪ, ಇಲ್ಲೇ ಟ್ರೀಟ್ ಮಾಡ್ತೀನಿ. ಸಾರಿ ಸರ್, ನನಗೆ ಕೂತ್ಕೊಳ್ಳಕ್ ಆಗಲ್ಲ. ಯಾಕಪ್ಪ? ನನಗೆ ಬೈಲ್ಸ್ ಇದೆ ಸರ್. ಹೆಚ್ಚಿತ್ತು, ಹೋಗ್ಲಿ ಬಿಡಪ್ಪ, ಕೈ ಆದ್ರೂ ಕೊಡಪ್ಪ, ನಾಡಿ ನೋಡಿ ಹೇಳ್ಬಿಡ್ತೀನಿ. ಸಾರಿ ಸರ್, ನನ್ ಕೈ ಕೊಡಕ್ ಆಗಲ್ಲ, ನೀವೇ ಕೈ ಹಿಡ್ ನೋಡ್ಬೇಕು ಸರ್. ಯಾಕಪ್ಪ? 2 ತಿಂಗಳಿಂದೆ ನನ್ ಕೈ ಲಕ್ವ ಹೊಡೆದು 2 ಕೈ ಬಿದ್ದೋಗ್ಬಿಟ್ಟಿದೆ ಸರ್. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಒಂದರ್ಧ ಟೀ ಕುಡಿತೀರಾ? ಸರಿ ಸರ್, ಟೀ ಕಾಫಿ ಕುಡಿಯಲ್ಲ ಸರ್. ಯಾಕಪ್ಪ, ಅಭ್ಯಾಸ ಇಲ್ವಾ? ಅಲ್ಲ ಸರ್, ನನ್ಗೆ ಸಕ್ಕರೆ ಕಾಯಿಲೆ ಇದೆ. ಶುಗರ್? ಯಾವಾಗಿಂದ? ಬಿಪಿ ಬಂದಾಗಿಂದ ಸರ್. ಟಿವಿ ಜೊತೆ ಅದು ಅಂಟ್ಕೊಂಡ್ ಬಂದ್ಬಿಡ್ತು ಸರ್. ಯಾಕೋ ಈ ಜಾಗ ಸರಿ ಇಲ್ಲ. ಬಾಪ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸರಿ ಸರ್, ನನಗೆ ಜಾಸ್ತಿ ನಡೆಯಕ್ ಆಗಲ್ಲ ಸರ್. ಯಾಕಪ್ಪ? ನನಗೆ ಕಾಲಲ್ಲಿ ಆಣಿ. ಕಾಲಲ್ಲಿ ಆಣಿನ? ಅಯ್ಯೋ ದೇವ್ರೇ, ಒಂದೇ ಒಂದು ಬಾಡಿಲಿ 1 ಕೋಟಿ ರೋಗಣ. ಸರ್, ನೀವೇನು ಹೇಳ್ತಾ ಇದ್ರಂತ ಗೊತ್ತಾಗ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ಕಿವಿಲ್ ಹೇಳಿ ಸರ್. ಯಾಕೋ ಕಾಮಾಲೆ ಬಂದಾಗಿಂದ ಈ ಕಿವಿ ಕೇಳಿಸ್ತಲ್ಲ ಸರ್. ಅಯ್ಯೋ, ಐ ರಿಯಲಿ ಪಿಟಿ ಯು. ನಿನ್ ಹೆಸರೇನಪ್ಪ? ಆರೋಗ್ಯ ದಾಸ್. ಅಯ್ಯೋ ಪಾಪಿ. ಸರ್, ನಾನು ನಿನ್ಗೆ ಹೇಳಿಲ್ಲಪ್ಪ, ಆ ದೇವ್ರಿಗೆ ಆರೋಗ್ಯ ದಾಸ್ ಅಂತ ಹೆಸರು ಕೊಟ್ಬಿಟ್ಟು ಆರೋಗ್ಯನೇ ಕಿತ್ಕೊಂಡ್ಬಿಟ್ಟಿದ್ದಾನಲ್ಲ. ಹೋಗ್ಲಿ ಬಿಡು, ಈಗ ನನ್ನಿಂದ ಏನಾಗ್ಬೇಕು ಸರ್? ನನ್ನ ಎಲ್ಲಾ ಕಾಯಿಲೆ ವಾಸಿಯಾಗುವಂತ ಒಂದೇ ಒಂದು ಔಷಧಿ ಬೇಕಾಗಿತ್ತು ಸರ್. ಅವ್ನು ನನ್ನ ಪೇಷಂಟ್, ನಾನು ವಿಚಾರಿಸ್ಕೋತೀನಿ. ಏನೋ ನಿನಗೆ ಸಾಯಂಕಾಲ 5 ಗಂಟೆ ಮೇಲೆ ಕಣ್ಣು ಒಂದು ಲೌಡ್ ಸ್ಪೀಕರ್, 2 ಕೈ ಬಿದ್ದಾಗಿದೆ, ಲಂಗ್ಸು ಟಿವಿ ಬಂದು ಸುಟ್ಟಾಗಿದೆ, ಕೂತ್ಕೊಳ್ಳೋ ಸೀಟು ಸಾಲದು ಅಂತ ಕಾಲಲ್ಲಿ ಆಗಿ, ಇಷ್ಟೆಲ್ಲ ರೋಗ ಹೋಗೋದಕ್ಕೆ ನಿನಗೆ ಒಂದೇ ಒಂದು ಔಷಧಿ ಬೇಕಾ? ಕೊಡ್ತೀನೋ? ಲೇ ಕೊಡ್ತೀನಿ. ಲೇ ರೆಡಿ ತಗೋ, ಒಂದೇ ಒಂದು ಔಷಧಿ. ಹೇಗೆ? ದಿವಸಕ್ಕೆ 3 ಸರಿನಾ ಸರ್? ಇಲ್ಲ, ಒಂದೇ ಸಲಿ ಕುಡಿಬೇಕು. ಒಂದೇ ಸರಿನಾ? ಥ್ಯಾಂಕ್ಸ್. ಇದನ್ನ ಕುಡಿದು ನೆಕ್ಸ್ಟ್ ನಿಮಿಷಕ್ಕೆ ನೀನ್ ಇರೋದಿಲ್ಲಪ್ಪ. ವೈ? ಬಿಕಾಸ್ ದಿಸ್ ಈಸ್ ಇಲಿ ಪಾಷಾಣ. ಇಲಿ ಪಾಷಾಣನ? ಅಯ್ಯ ನನ್ನ ಮಗನಲ್ಲೇ, ಬದುಕಿ ಉಳಿಯೋರ್ಗ್ ಮಾತ್ರ ಔಷಧಿ ಕೊಡ್ಬೇಕು. 20 ನಿಮಿಷದಲ್ಲಿ ಸಾಯೋ, ನಿನಗೆ ಯಾಕೋ ಔಷಧಿ. ಇದನ್ನ ಹಿಡ್ಕೋ, ತಗೊಳೋ, 10 ರೂಪಾಯಿ ಇದೆ, ಬಾಯಲ್ಲಿ ಹಾಕೋ. ಸ್ಟ್ರೈಟ್ ಆಗಿ ಹರಿಶ್ಚಂದ್ರ ಘಾಟ್ ಹೋಗಿ ನೀನೇ ಮಲ್ಕೊಂಬಿಡು. ಬ್ಯಾಂಡ್ ಸೆಟ್ ಖರ್ಚು ಕಾರ್ಪೊರೇಷನ್ ಖರ್ಚಾದ್ರೂ ಉಳಿಯುತ್ತೆ. ಇಲ್ಲೇ ಹೋಗ್ಬಿಟ್ನ ಅಸ್ವಾಯಿ ಡಮರ್ ಬಾಡಿ ಸುತ್ತು ಹರಿಶ್ಚಂದ್ರ ಘಾಟ್. ಏನು ಚೆನ್ನಾಗಿ ನಿದ್ದೆ ಮಾಡಿದ್ರ? ಏನ್ ಮೈ ಇಷ್ಟೊಂದು ಬಿಸಿ ಇದೆ? ನನಗೊತ್ತು ನಿಮ್ಮ ಮೈ ಯಾಕೆ ಇಷ್ಟೊಂದು ಬಿಸಿ ಇದೆ ಅಂತ.
ಏನು ತಿಂದೆ ಹಾಗೆ ಮಲಗಿದ್ದೀರಲ್ಲ, ಅದಕ್ಕೆ ಎದ್ದು ಕೂತ್ಕೊಳ್ಳಿ ಹೇಳಿ. ಡಾಕ್ಟರ್ ಹೇಳ್ದಾಗೆ ಟೈಮಗೆ ಕರೆಕ್ಟಾಗಿ ಮಾತ್ರೆಗಳು ತಗೋಬೇಕು, ಟೈಮಗೆ ಕರೆಕ್ಟಾಗಿ ಊಟ ಮಾಡಬೇಕು. ಹ್ಮ್, ಓಕೆ. ಇಲ್ಲಿ ಆನಿ ಆ ಗುಡ್. ಲಕ್ಸು, ಈ ಆ್ಯಡ್ ನೀವು ತಾನೇ ಮಾಡಿದ್ದು? ದ ಸೀಕ್ರೆಟ್ ಆಫ್ ಫಿಲ್ಮ್ ಸ್ಟಾರ್ಸ್, ಐ ಆಮ್ ರೈಟ್? ಹಲೋ. ಹಾಯ್ ಪ್ರಿಯಾ. ಶಿವ, ಶಿವ ಹೇಗಿದೀಯಾ? ನನ್ನ ವಿಷಯ ಬಿಡು, ಅಣ್ಣ ಹೇಗಿದ್ದಾನೆ? ಹೀಸ್ ಫೈನ್. ಇನ್ನೊಂದು ಎರಡು ದಿವಸದಲ್ಲಿ ಬ್ಯಾಂಡೇಜ್ ರಿಮೂವ್ ಮಾಡಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹಿಲ್ ಬಿ ಆಲ್ ರೈಟ್, ನೋ ಪ್ರಾಬ್ಲಮ್. ಶೀಲಾ ಹೇಗಿದ್ದಾಳೆ? ಹೀಸ್ ಫೈನ್. ಅಜ್ಜಿನೂ ಚೆನ್ನಾಗಿದ್ದಾರೆ, ಇಬ್ರು ಮಾರ್ಕೆಟ್ಗೆ ಹೋಗಿದ್ದಾರೆ. ನೀನ್ ಹೇಗಿದ್ಯಾ? ನಾ ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ನೀನ್ ನಿಜವಾಗ್ಲೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ. ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ, ಇನ್ನೊಂದು ಎರಡು ದಿವಸದಲ್ಲಿ ವಾಪಸ್ ಬರ್ತಾ ಇದ್ದೀನಿ. ಹರಳೆಣ್ಣೆ ಕಾಯಿಸಿ ತಲೆಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಸೀಗೆ ಪುಡಿಯಿಂದ ಸ್ನಾನ ಮಾಡಿದ್ರೆ ಎಷ್ಟು ಒಳ್ಳೇದು ಗೊತ್ತಾ? ಅಯ್ಯೋ, ಅದಿರ್ಲಿ, ನನ್ನ ಕಣ್ಣು. ನೋ ನೋ ನೋ, ಮಿನಿಮಮ್ ಅರ್ಧ ಗಂಟೆನಾದ್ರೂ ತಲೆಯಲ್ಲಿ ಎಣ್ಣೆ ಇರಬೇಕು, ಅದಿದ್ರೇನೆ ಒಳ್ಳೇದು. ಅಕ್ಕೆ, ಫೋನ್ ಅಟೆಂಡ್ ಮಾಡಿ ಬರ್ತೀನಿ, ಕಣ್ಣು ಗಟ್ಟಿಯಾಗಿ ಮುಚ್ಕೊಂಡಿರಿ, ಆಯ್ತಾ? ಆಯ್ತಮ್ಮ, ಆಯ್ತು. ಶೀಲಾ, ಯಾಕೆ ನಿಲ್ಲಿಸ್ಬಿಟ್ಟೆ? ಶೀಲಾ ಬಂದೆ ಅದಕ್ಕೆ. ಏನದಕ್ಕೆ? ಅವಾಗ ಹೋದೋಡು ಇವಾಗ ಬರ್ತಿದ್ಯಾ? ಹೌದು, ಫೋನ್ ಅಟೆಂಡ್ ಮಾಡಿ ಕುಕ್ಕರ್ ಆಫ್ ಮಾಡಿ ಬಂದೆ.
ಪ್ರಿಯಾ, ಮಲೇಷಿಯಿಂದ ಆಕ್ಚುಲಿ ನೀನು ನೆಕ್ಲೆಸ್ ತರೋಣ ಅನ್ಕೊಂಡೆ. ಟೈಮೇ ಸಿಕ್ಕಲಿಲ್ಲ, ಅದಕ್ಕೆ ಏರ್ಪೋರ್ಟಿಗೆ ಬರ್ತೇ ಅಂಗಡಿ ಸಿಕ್ತು. ನುಗ್ಬಿಟ್ಟು ಡ್ರೆಸ್ ತೊಗೊಂಬಂದೆ. ಡು ಲೈಕ್ ಇಟ್? ಪ್ರಿಯಾ, ಯಾಕೆ ಟೈಲಾಗಿದ್ಯಾ? ಇಲ್ವಲ್ಲ. ನಂಗೆ ಗೊತ್ತಾಗಲ್ವಾ, 15 ದಿವಸದ ಹಿಂದೆ ನಿನ್ ಮಕ ಹೇಗಿತ್ತು, ಬಂದಾಗ ಹೇಗಿದೆ ನೋಡು. ಅಜ್ಜೇನರ್ ಹೇಳಿದ್ರ? ಶೀಲಾ, ಅಣ್ಣ ಅಣ್ಣ ಯಾರಿಗ ತೊಂದ್ರೆ ಕೊಡಲ್ವೇ, ಅವನ್ ಪಾಡಿಗೆ ಅವನಿರ್ತಾನೆ ಅಲ್ವಾ. ಶಿವ, ನಿನ್ನ ಬಗ್ಗೆ ನಿಂಗೆ ಏನನ್ಸುತ್ತೆ? ಯಾಕೆ ಸುಮ್ನೆ ಕೇಳಿದೆ? ಅವನ್ ನನ್ಗಿಂತ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ಇನ್ಫ್ಯಾಕ್ಟ್ ಇವತ್ತು ನನ್ನ ಕಾರು, ಬಂಗ್ಲೆ, ಒಂದು ರಿಚ್ ಲೈಫ್ ನೋಡ್ತಾ ಇದ್ದೀನಿ ಅಂದ್ರೆ ಅವನೇ ಕಾರಣ. ಏನು, ನನಗೋಸ್ಕರ ಅವನು ಎಲ್ಲ ಮಾಡಿದ್ದಾನೆ, ನಾನೇ ಅವನಿಗೋಸ್ಕರ ಏನು ಮಾಡಿಲ್ಲ. ಅವನಿಗೆ ಏನ್ ಇಷ್ಟ ಅಂತ ಯಾವತ್ತು ತೋರಿಸ್ಕೊಂಡೆ ಇಲ್ವೇ? ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಖಂಡಿತ. ನಿಮ್ಮ ಅಣ್ಣ ನಿನ್ನ ಹತ್ರ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ? ಎಕ್ಸ್ಪೆಕ್ಟ್ ಮಾಡೋಂತ ನನ್ನ ಹತ್ರ ಏನಿದೆ? ಇದ್ರೆ ಅವನು ಕೇಳಕ್ಕಿಂತ ಮುಂಚೆ ನಾನೇ ಕೊಡ್ತೀನಿ, ಸಿಂಪಲ್. ಅವನ್ ಎಕ್ಸ್ಪೆಕ್ಟ್ ಮಾಡೋದು ನನ್ನನ್ನೇ ಆದ್ರೆ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡ. ನಿಮ್ಮಣ್ಣ ನನ್ನ ತಪ್ಪಾಗಿ ನೋಡ್ತಾನೆ. ವಾಟ್? ನಿಮ್ಮಣ್ಣ ತಪ್ಪಾಗಿ ನಡ್ಕೊಂಡಾಗ ನಿನ್ನ ಹಾಗೆ ನನಗೂ ಶಾಕ್ ಆಯ್ತು. ನನಗೆ ಶಾಕ್ ಆಗಿದ್ದು ಅಣ್ಣನ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಮಾತಾಡದೆ ಅಂತ ಅಲ್ಲ, ಒಂದು ಹೆಣ್ಣು ಹೀಗೆಲ್ಲ ಸಂಶಯ ಪಡ್ತಾಳಲ್ಲ ಅಂತ. ಸಂಶಯ ಅಲ್ಲ, ನಿಜ. ನಿಮ್ಮಣ್ಣ ನನ್ನ ಹೇಗೆಲ್ಲ ನೋಡ್ತಾನೆ ಗೊತ್ತಾ? ನೋಡ್ತಾನೆ ನೋಡ್ತಾನೆ ಅಂದ್ರೆ ಏನ್ ನೋಡ್ತಾನೆ? ಅವನು ನನ್ನ ಕಣ್ಣು ನೋಡ್ತಾನೆ, ನನ್ನ ತುಟಿ ನೋಡ್ತಾನೆ. ಅವನು ಅಲ್ಲೇ ತಾನೇ ನೋಡ್ತಾನೆ ಪ್ರಿಯಾ. ನಾವಿಬ್ರು ಒಬ್ರನ್ನೊಬ್ರು ನೋಡ್ದಲ್ಲೇ ಮಾತಾಡಿದ್ರು ಕೇಳಿಸ್ಕೋತೀವಿ, ಅದಕ್ಕೆ ಅರ್ಥ ಮಾಡ್ಕೋತೀವಿ. ಆದ್ರೆ ಅವನು ಹಾಗಲ್ವೇ, ನಮ್ಮ ತುಟಿ ಮೂಮೆಂಟ್ ನೋಡಿ ತಾನೇ ಅರ್ಥ ಮಾಡ್ಕೋತಾನೆ ನಾವೇನ್ ಮಾತಾಡ್ತಾ ಇದೀವಿ ಅಂದ್ಬಿಟ್ಟು. ಅದನ್ನ ಹೋಗಿ ತಿಳ್ಕೊಂಡ್ರೆ ಹೇಗೆ ಹೇಳು? ಇಲ್ಲ, ಹಾಗ ನೋಡಕ್ಕೂ ಬೇರೆ ತರ ನೋಡಕ್ಕೂ ವ್ಯತ್ಯಾಸ ಇದೆ. ಏನು? ನಾನ್ ಸುಮ್ನೆ ಇರ್ಬೇಕಾದ್ರೂ ನೋಡ್ತಾನಲ್ಲ, ಎಲ್ಲೆಲ್ಲಿ ನೋಡ್ತಾನೆ ಗೊತ್ತಾ? ಎಲ್ಲಿ ನೋಡ್ತಾನೆ ಹೇಳ, ಎಲ್ಲಿ ನೋಡ್ತಾನೆ? ಹೇಳಕ್ ನಂಗೆ ಅಸಹ್ಯ ಆಗುತ್ತೆ, ಆದ್ರೆ ಅವನಿಗೆ ನೋಡೋಕ್ ಅಸಹ್ಯ ಆಗಲ್ಲ. ಅವನು ಹಾಗೆ ನೋಡ್ಬೇಕಾದ್ರೆ ನಂಗೆ ಹೇಗಾಗತ್ತೆ ಗೊತ್ತಾ? ನೀನೊಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು. ನಾನು ಯಾವ ಸ್ಥಾನದಲ್ಲಿದ್ರು ನಿಂತಾರೆ ಯೋಚನೆ ಮಾಡಲ್ಲ. ಪ್ರಿಯ, ಯಾರ್ದಾರ ಮನೇಲಿ ಹೀಗೆ ನಡೆಯುತ್ತಾ? ಆದ್ರೆ ಈ ಮನೇಲಿ ನಡೀತಾ ಇದೆಯಲ್ಲ. ಏನ್ ಮಾತು ಅಂತ? ಇಲ್ಲಿ ನೋಡು ಪ್ರಿಯ, ನೀನ್ ಹತ್ಕೊಂಡು ಮಾತಾಡಿದ ತಕ್ಷಣ ನಾ ಇದನ್ನೆಲ್ಲ ಸೀರಿಯಸ್ ತಗೊಳಕ್ ಆಗೋದಿಲ್ಲ. ಇದು ನಾರ್ಮಲ್ ಮ್ಯಾಟರ್ ಆಗಿದ್ರೆ ತಮಾಷೆಗೆ ತಗೊಂಬಂದಿತ್ತು, ಆದ್ರೆ ನೀನ್ ಮಾತಾಡ್ತಾ ಇರೋದು ಫ್ಯಾಮಿಲಿ ಮ್ಯಾಟರ್. ಇಲ್ದೇ ಇರೋ ಸಂಶಯನೆಲ್ಲ ನೀನ್ ಬೆಳೆಸ್ಕೊಂಡು ಹೋದ್ರೆ ನಾವು ಜೀವನದಲ್ಲಿ ನೆಮ್ಮದಾಗಿರಕ್ ಆಗೋದಿಲ್ಲ, ತಿಳ್ಕೊ ಪ್ಲೀಸ್. ಅಯ್ಯೋ, ಇದು ಸಂಶಯ ಅಲ್ಲ, ಸತ್ಯ. ಹಿ ವಾಂಟ್ಸ್ ಮಿ. ಅವನು ಹೇಗಾದ್ರೂ ನನ್ನ ಅನುಭವಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ಯಾವ ಆಧಾರದ ಹೇಳ್ತಾ ಇದ್ದೇನೆ? ಈ 15 ದಿನದಿಂದ ಅವನನ್ನ ನೋಡ್ತಾ ಇದ್ದೀನಿ, ಆ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಏನ್ 15 ದಿವಸ ನೋಡಿರೋದು ನೀನು? 25 ವರ್ಷ 10 ತಿಂಗಳಿಂದ ನಾವಿಬ್ರು ಜೊತೆಲಿದ್ದೀವಿ, ಅವನ ಬಗ್ಗೆ ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡು ಪ್ರಿಯ, ನಾವೆಲ್ಲಾನು ಹೇಗೆ ಕಲ್ಪನೆ ಮಾಡ್ಕೋತೀವೋ ನಮ್ ಕಣ್ಣಿಗೆ ಹಾಗೆ ಕಾಣತ್ತೆ. ಇನ್ಮೇಲೆ ಪ್ಲೀಸ್, ನಮ್ಮ ಅಣ್ಣನ ಬಗ್ಗೆ ಹೀಗೆ ಕೆಟ್ಟದಾಗ ಮಾತಾಡಬೇಡ. ಇದು ನಾನು ನಮ್ಮ ಸಂತೋಷಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಇನ್ಮೇಲೆ ಅವನ ಬಗ್ಗೆ ಹಾಗೆ ಮಾತಾಡಬೇಡ ಯಾವತ್ತು. ಮದ್ವೆ ಆದ ತಕ್ಷಣ ಅಣ್ಣ ಮಲೇಷ್ಯಾಗ ಹೋಗ್ಬಿಟ್ಟ. ನಿಮ್ಗೋಸ್ಕರ ನಾ ಎಷ್ಟು ಫೀಲ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ನೀವ್ ಮಾತಾಡ್ದೆ ಸುಮ್ನೆ ಇರೋದ್ ನೋಡಿದ್ರೆ ಯಾಕತ್ಗೆ ಹೇಳತ್ಗೆ? ಅಯ್ಯೋ ಛೇ ಶೀಲಾ, ಕಾಲೇಜಿಗೆ ಲೇಟ್ ಆಯ್ತು.